ಓಂ ಶಾಂತಿ. ಅವ್ಯಕ್ತ ಮುರುಳಿಯ ಮಹಾವಾಕ್ಯಗಳನ್ನು ಕೇಳೋಣ. ಮುರುಳಿಯ ದಿನಾಂಕ 6/8/1970. ಬಾಬಾ ಹೇಳ್ತಾರೆ, ಬಂಧನ ಮುಕ್ತ ಆತ್ಮನ ಗುರುತು. ಈಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ವ್ಯಕ್ತ ದೇಹದ ಆಧಾರವನ್ನು ಪಡ್ಕೊಂಡು ನೋಡ್ತಾ ಇದ್ದೇವೆ. ಈ ಅನುಭವ ಮಾಡ್ತಾ ಇದ್ದೀರಾ? ಹೇಗೆ ಯಾವುದೇ ಸ್ಥೂಲ ಸ್ಥಾನದಲ್ಲಿ ಪ್ರವೇಶ ಮಾಡ್ತೀರಾ, ಹಾಗೆ ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಅನುಭವ ಆಗತ್ತಾ? ಯಾವಾಗ ಬೇಕೋ ಆಗ ಪ್ರವೇಶ ಮಾಡಬೇಕು, ಯಾವಾಗ ಬೇಕೋ ಆಗ ದೇಹದಿಂದ ಭಿನ್ನರಾಗ್ಬಿಡಬೇಕು. ಇಂತಹ ಅಭ್ಯಾಸ ಮಾಡ್ತೀರಾ ಅಂತಾರೆ ಬಾಬಾ. ಒಂದು ಸೆಕೆಂಡಿನಲ್ಲಿ ಧಾರಣೆ ಮಾಡ್ಕೋಬೇಕು ಮತ್ತು ಒಂದು ಸೆಕೆಂಡಿನಲ್ಲಿ ಬಿಟ್ಟು ಬಿಡಬೇಕು. ಈ ಅಭ್ಯಾಸ ಇದೆಯಾ? ಹೇಗೆ ಮತ್ತೆ ಸ್ಥೂಲ ವಸ್ತುಗಳನ್ನು ಯಾವಾಗ ಬೇಕೋ ಆಗ ಪಡ್ಕೊಳ್ತೀರಾ ಮತ್ತು ಯಾವಾಗ ಬೇಡ ಆಗ ಬಿಟ್ಟು ಬಿಡ್ತೀರಾ? ಹಾಗೆ ಈ ದೇಹದ ಬಂಧನವನ್ನು ಸಹ, ಅಭಿಮಾನವನ್ನು ಕೂಡ ಯಾವಾಗ ಬೇಕೋ ಆಗ ಬಿಟ್ಟು ದೇಹಿ ಅಭಿಮಾನಿ ಆಗಿಬಿಡಬೇಕು. ಈ ಪ್ರಾಕ್ಟೀಸ್ ಅಷ್ಟು ಸರಳ ಆಗಿಬಿಡಬೇಕು. ಎಷ್ಟು ಯಾವುದೇ ಸ್ಥೂಲ ವಸ್ತುವನ್ನು ತಗೊಂಡು ಬಿಡೋದು ಸಹಜ ಆಗಿಬಿಡತ್ತೆ. ರಚಯಿತ ಯಾವಾಗ ಬೇಕೋ ಆಗ ರಚನೆಯ ಆಧಾರವನ್ನು ಪಡ್ಕೊಂಡು ಯಾವಾಗ ಬೇಕೋ ಆಗ ರಚನೆಯ ಆಧಾರವನ್ನು ಬಿಟ್ಟು ಬಿಡಬೇಕು. ಈ ರೀತಿ ರಚಯಿತರು ಆಗಿದ್ದೀರಾ? ಯಾವಾಗ ಬೇಕೋ ಆಗ ಭಿನ್ನರಾಗಬೇಕು, ಯಾವಾಗ ಬೇಕೋ ಆಗ ಪ್ರಿಯರಾಗಬೇಕು. ಇಷ್ಟು ಬಂಧನ ಮುಕ್ತರು ಆಗಿದ್ದೀರಾ ಅಂತಾರೆ ಬಾಬಾ. ಈ ದೇಹವು ಸಹ ಬಂಧನವಾಗಿದೆ. ದೇಹ ತನ್ನ ಬಂಧನದಲ್ಲಿ ಬಂಧಿಸುತ್ತೆ. ಒಂದು ವೇಳೆ ದೇಹ ಬಂಧನದಿಂದ ಮುಕ್ತರಾಗಿದ್ದೀರಾ ಅಂದಾಗ ದೇಹದ ಬಂಧನ ಇರುವುದಿಲ್ಲ, ದೇಹ ಬಂಧನವನ್ನು ಹಾಕುವುದಿಲ್ಲ. ಆದರೆ ಕರ್ತವ್ಯದ ಆಧಾರವೆಂದು ತಿಳಿದು ಆಧಾರವನ್ನು ಯಾವಾಗ ಬೇಕೋ ಆಗ ಪಡ್ಕೊಳ್ಬಹುದಾ? ಈ ರೀತಿ ಅಭ್ಯಾಸ ನಡೀತಾ ಇರುತ್ತಾ? ದೇಹದ ಬಂಧನವನ್ನು ಬಿಡುವ ಅಥವಾ ಅದರಿಂದ ಭಿನ್ನವಾಗಿರುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ? ಒಂದು ಸೆಕೆಂಡ್ ಹಿಡಿಸುತ್ತಾ? ಸದಾ ಒಂದು ಸೆಕೆಂಡ್ ಹಿಡಿಸುತ್ತಾ ಅಥವಾ ಕೆಲವು ಸಮಯದಲ್ಲಿ ಜಾಸ್ತಿ, ಕೆಲವು ಸಮಯದಲ್ಲಿ ಕಡಿಮೆ, ಯಾವಾಗ ಹೇಗೋ ಇರುತ್ತೆ, ಯಾವಾಗ ಹೇಗೋ ಇರುತ್ತಾ? ಇದರಿಂದ ಸಿದ್ಧ ಆಗತ್ತೆ. ಈಗ ಸರ್ವ ಬಂಧನಗಳಿಂದ ಇನ್ನೂ ಮುಕ್ತರು ಆಗಿಲ್ಲ ಎಂದು. ಎಷ್ಟೆಷ್ಟು ಬಂಧನ ಮುಕ್ತರಾಗಿರ್ತೀರಾ ಅಷ್ಟೇ ಯೋಗಯುಕ್ತರಾಗಿರ್ತೀರಾ, ಮತ್ತು ಎಷ್ಟೆಷ್ಟು ಯೋಗಯುಕ್ತರಾಗಿರ್ತೀರಾ ಅಷ್ಟೇ ಜೀವನ್ ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಒಂದು ವೇಳೆ ಬಂಧನ ಮುಕ್ತರಿಲ್ಲ ಅಂತ ಹೇಳಿದ್ರೆ ಯೋಗಯುಕ್ತರು ಸಹ ಇರಲಿಕ್ಕಾಗೋದಿಲ್ಲ. ಅಂತಹವರಿಗೆ ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳಬಹುದು. ದೇಹದ ಸಂಬಂಧ ಮತ್ತು ದೇಹದ ಪದಾರ್ಥಗಳ ಜೊತೆ ಸೆಳೆತವನ್ನು ಅಳಿಸುವಂತಹದ್ದು, ಸೆಳೆತವನ್ನು ಬಿಡುವಂತಹದ್ದು ಸರಳವ? ಆದರೆ ಅದು ಸರಳ ಇದೆ, ಆದರೆ ದೇಹದ ಬಂಧನದಿಂದ ಮುಕ್ತರಾಗುವುದು ಪರಿಶ್ರಮದ ಮಾತಾಗಿದೆ. ಈಗ ಯಾವ ಬಂಧನ ಇದೆ ಬಾಬಾ ಕೇಳ್ತಾರೆ? ಇದೆ ಅಲ್ವಾ, ದೇಹದ ಬಂಧನದಿಂದ ಈಗ ಮುಕ್ತರಾಗಬೇಕು. ಯಾವಾಗ ಬೇಕೋ ಆಗ ವ್ಯಕ್ತದಲ್ಲಿ ಬನ್ನಿ. ಈ ರೀತಿ ಪ್ರಾಕ್ಟೀಸ್ ಈಗ ಜೋರ್ ಶೋರಾಗಿ ಮಾಡಿ ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ, ಈ ರೀತಿ ತಿಳ್ಕೊಳ್ಳಿ. ಹೇಗೆ ಈಗ ತಂದೆ ಆಧಾರ ಪಡ್ಕೊಂಡು ಮಾತಾಡ್ತಾ ಇದ್ದಾರೆ, ಹಾಗೆಯೇ ನಾವು ಸಹ ಈ ಶರೀರದ ಆಧಾರವನ್ನು ಪಡೆದು ಕರ್ಮ ಮಾಡ್ತಾ ಇದ್ದೇವೆ. ಈ ಭಿನ್ನತೆಯ ಅವಸ್ಥೆ ಪ್ರಮಾಣವಾಗಿ ಪ್ರಿಯರಾಗ್ತೀರಾ? ಎಷ್ಟೆಷ್ಟು ಈ ಭಿನ್ನತೆಯ ಅಭ್ಯಾಸದಲ್ಲಿ ಮುಂದುವರಿತಾ ಹೋಗ್ತೀರಾ ಅಷ್ಟೆಷ್ಟು ವಿಶ್ವಕ್ಕೂ ಸಹ ಪ್ರಿಯರಾಗ್ತೀರಾ, ಪ್ರಿಯರಾಗ್ತಾ ಮುಂದುವರಿತೀರಾ. ಸರ್ವರಿಗೂ ಸ್ನೇಹಿಗಳಾಗಲು ಮೊದಲು ಭಿನ್ನರಾಗಬೇಕಾಗಿದೆ. ಸರ್ವಿಸ್ ಮಾಡ್ತಾ, ಸಂಕಲ್ಪ ಮಾಡ್ತಾ ಇದ್ದರೂ ಸಹ ನಿಮ್ಮನ್ನು ಮತ್ತು ಅನ್ಯರಿಗೂ ಸಹ, ನಿಮಗೂ ಅನುಭವ ಆಗಬೇಕು, ಅನ್ಯರಿಗೂ ಈ ರೀತಿ ಅನುಭವ ಆಗಬೇಕು, ಇವರು ಬಹಳ ಭಿನ್ನ ಮತ್ತು ಅತಿ ಪ್ರಿಯರಾಗಿದ್ದಾರೆ. ಎಷ್ಟೆಷ್ಟು ಯಾರು ಸ್ವಯಂ ಭಿನ್ನರಾಗಿರ್ತಾರೆ ಅಷ್ಟೆಷ್ಟು ಅನ್ಯರಿಗೂ ಸಹ, ತಂದೆಗೂ ಸಹ ಪ್ರಿಯರಾಗಿಬಿಡ್ತಾರೆ.
ಬಾಬಾ ಹೇಳ್ತಾರೆ, ಸರ್ವಿಸ್ನ ಸಫಲತೆಯ ಸ್ವರೂಪ ಏನಾಗಿದೆ. ಭಿನ್ನ ಭಿನ್ನ ವಿಚಾರಗಳನ್ನು ಎಲ್ಲರೂ ಹೇಳಿದ್ರು, ಬಾಬಾ ಹೇಳ್ತಾರೆ ಸರ್ವಿಸ್ನ ಸಫಲತೆಯ ಸ್ವರೂಪ ಇದೇ ಆಗಿದೆ. ಸರ್ವ ಆತ್ಮಗಳನ್ನು ತಂದೆಯ ಸ್ನೇಹಿ ಮತ್ತು ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳನ್ನಾಗಿ ಮಾಡುವುದು, ಮತ್ತು ಪುರುಷಾರ್ಥದಲ್ಲಿ ಆ ಆತ್ಮಗಳನ್ನು ಶಕ್ತಿ ರೂಪ ಮಾಡುವುದು, ಇದಾಗಿದೆ ಸರ್ವಿಸ್ನ ಸಫಲತೆಯ ಸ್ವರೂಪ. ಎಷ್ಟು ಆತ್ಮಗಳ ಸರ್ವಿಸ್ ಮಾಡ್ತೀರ, ಆ ಆತ್ಮಗಳಲ್ಲಿ ಈ ಮೂರು ಕ್ವಾಲಿಫಿಕೇಷನ್ಸ್ ಪ್ರತ್ಯಕ್ಷ ರೂಪದಲ್ಲಿ ನೋಡಲಿಕ್ಕೆ ಸಿಗಬೇಕು, ಕಂಡು ಬರಬೇಕು. ಒಂದು ವೇಳೆ ಈ ಮೂರರಲ್ಲಿ ಯಾವ ಒಂದು ಗುಣದ ಕಡಿಮೆ ಇತ್ತು ಅಂದ್ರೂ ಕೂಡ ಸರ್ವಿಸ್ನ ಸಫಲತೆಯಲ್ಲಿಯೂ ಕೂಡ ಕಡಿಮೆ ಆಗಿಬಿಡತ್ತೆ. ತಿಳ್ಕೊಂಡ್ರ ಅಂತಾರೆ ಬಾಬರವರು. ಮುಖ್ಯವಾಗಿ ಒಂದು ಮಾತನ್ನು ಗಮನದಲ್ಲಿ ಇಟ್ಕೋಬೇಕು ಮತ್ತು ಕರ್ಮದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಆ ಒಂದು ಮಾತು ಯಾವುದು? ಅದರಿಂದ ಈ ಸಫಲತಾ ಸ್ವರೂಪವನ್ನು ಪ್ರಾಕ್ಟಿಕಲಲ್ಲಿ ತರಬಹುದಾಗಿದೆ. ಆ ಮಾತು ಯಾವುದು ಅಂತಾರೆ ಬಾಬರವರು. ಬಹಳ ಸಹಜವಿದೆ, ಕಷ್ಟದ ಮಾತನ್ನು ಗಮನದಲ್ಲಿ ತಗೊಂಡು ಧಾರಣೆ ಮಾಡ್ಕೋಬೇಕು, ಮತ್ತು ಸಹಜ ಮಾತನ್ನು ಬಿಟ್ಟು ಬಿಡುವುದರಿಂದ ಸಹಜವಾಗಿಯೇ ನಿಧಾನವಾಗಿ ಧಾರಣೆ ಆಗತ್ತೆ. ಇದು ಗೊತ್ತಾ ಅಂತಾರೆ ಬಾಬರವರು. ತಿಳ್ಕೊಳ್ಳಾಗತ್ತೆ ಇವರನ್ ಇದೇನು ದೊಡ್ಡ ಮಾತೇನೆಲ್ಲ ಆಗ್ಬಿಡತ್ತೆ ಅಂದ್ಬಿಟ್ಟು. ಆದರೆ ಏನಾಗುತ್ತೆ ಹೇಳಿ? ಆಗ್ಬಿಡತ್ತೆ, ಮಾಡ್ತೀವಿ, ಆಗ್ಬಿಡತ್ತೆ ಆಗ್ಬಿಡತ್ತೆ ಅಂತ ಹೇಳ್ತಾ ಹೇಳ್ತಾ ಅದು ಗಮನದಿಂದಲೇ ಹೊರಟೋಗ್ಬಿಡತ್ತೆ ಆ ಮಾತು. ಅದಕ್ಕೋಸ್ಕರ ಧಾರಣಾ ಸ್ವರೂಪರಾಗಲಿಕ್ಕೆ ಆಗೋದಿಲ್ಲ. ಅದು ಒಂದು ಮಾತು ಯಾವುದು ಅಂತಾರೆ ಬಾಬರವರು. ಒಂದು ವೇಳೆ ಆ ಒಂದು ಮಾತನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಅಂದರೆ ಸಫಲತಾ ಸ್ವರೂಪರು ಆಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ ಆ ಒಂದು ಮಾತಾಗಿದೆ ಸಾಕ್ಷಿತನ. ಹಾಂ, ಈ ಮಾತು ಸರಿಯಲ್ವಾ ಅಂತಾರೆ ಬಾಬರವರು. ಒಂದು ವೇಳೆ ಈ ಸಾಕ್ಷಿತನದ ರಾಖಿ ಸದಾ ಬಂಧನ ಕಟ್ಕೊಂಡ್ಬಿಟ್ಟಿದ್ದೀರಾ ಅಂತಂದರೆ ಸರ್ವಿಸ್ನ ಸಫಲತೆ ಬಹಳ ಬೇಗ ಹೊರಡುತ್ತೆ. ಬಾಬಾ ಹೇಳ್ತಾರೆ ಈಗ ಯಾವ ಕರ್ತವ್ಯದಲ್ಲಿ ಒಂದು ತಿಂಗಳು ಇಡಿಸ್ತಾ ಇದೆ ಆ ಕರ್ತವ್ಯದಲ್ಲಿ ಒಂದು ಗಂಟೆನೂ ಇಡಿಸೋದಿಲ್ಲ. ಈ ಒಂದು ಮಾತನ್ನು ಧಾರಣೆ ಮಾಡ್ಕೊಂಡ್ಬಿಟ್ರೆ ಸಾಕ್ಷಿತನದ ಮಾತು, ಬಾಬಾ ಹೇಳ್ತಾರೆ ಒಂದು ಗಂಟೆಯಲ್ಲಿ ಮಾಡುವಂತಹದ್ದು ಬೇಗನೆ ಮಾಡಿಬಿಡ್ಬೋದು, ತಿಂಗಳುಗಳು ಹಿಡಿಸುವಂತಹದ್ದಿಲ್ಲ, ಗಂಟೆಗಳು ಹಿಡಿಸುವಂತಹದ್ದಿಲ್ಲ. ಈ ಸಾಕ್ಷಿತನದ ರಾಖಿಯನ್ನು ಕಟ್ಕೋಬೇಕು ಅಂತಾರೆ ಬಾಬರವರು. ಅನ್ಯರಿಗಂತೂ ಪವಿತ್ರತೆಯ ರಾಖಿಯನ್ನು ಕಟ್ತೀರಾ ಅಲ್ವಾ, ಆದರೆ ಬಾಬ್ದಾದ ಇವತ್ತು ಸಾಕ್ಷಿತನದ ರಾಖಿಯನ್ನು ಕಟ್ತಾ ಇದ್ದಾರೆ ಎಲ್ಲರಿಗೂ. ಎಷ್ಟೆಷ್ಟು ಸಾಕ್ಷಿಯಾಗಿ ಇರ್ತೀರ ಅಷ್ಟೆಷ್ಟು ಸಾಕ್ಷಾತ್ಕಾರ ಮೂರ್ತರಾಗ್ತೀರ. ಮತ್ತು ಬಾಬಾ ಹೇಳ್ತಾರೆ ಸಾಕ್ಷಾತ್ ಮೂರ್ತರು ಮತ್ತು ಸಾಕ್ಷಾತ್ಕಾರ ಮೂರ್ತರಾಗ್ಬಿಡ್ತೀರ. ಸಾಕ್ಷಿತನ ಕಡಿಮೆ ಆಗುವ ಕಾರಣದಿಂದಾಗಿ ಅಂದರೆ ಬಾಬಾ ಹೇಳ್ತಾರೆ ಸಾಕ್ಷಾತ್ ಮತ್ತು ಸಾಕ್ಷಾತ್ಕಾರ ಮೂರ್ತರು ಕೂಡ ಕಡಿಮೆ ಆಗ್ಬಿಡ್ತೀರ. ಆದ್ದರಿಂದ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾವ ಅಭ್ಯಾಸ? ಈಗೀಗ ಆಧಾರ ಪಡ್ಕೊಂಡ್ರಿ, ಈಗೀಗ ಭಿನ್ನರಾಗ್ಬಿಟ್ರಿ, ಈ ಅಭ್ಯಾಸವನ್ನು ಹೆಚ್ಚಿಸ್ಕೋಬೇಕು. ಅಂದರೆ ಅರ್ಥ ಸಂಪೂರ್ಣತೆ ಮತ್ತು ಸಮಯವನ್ನು ಸಮೀಪ ತರಬೇಕು. ಈಗ ಏನು ಪ್ರಯತ್ನ ಮಾಡಬೇಕಾಗಿದೆ? ಸಮಯ ಮತ್ತು ಸಂಪೂರ್ಣತೆಯನ್ನು ಸಮೀಪ ತನ್ನಿರಿ. ಮತ್ತು ಒಂದು ಮಾತು ವಿಶೇಷವಾಗಿ ಗಮನದಲ್ಲಿ ಇದನ್ನು ಇಟ್ಕೋಬೇಕು, ನಿಮ್ಮ ರಿಕಾರ್ಡನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೋಸ್ಕರ ಸರ್ವರಿಗೂ ರಿಗಾರ್ಡ್ ಕೊಡಿ, ಗೌರವ ಕೊಡಿ ಅಂತಾರೆ ಬಾಬಾ. ಎಷ್ಟೆಷ್ಟು ಸರ್ವರಿಗೂ ಏನು ಗೌರವ ಕೊಡುತ್ತೀರಾ, ಯಾರು ಗೌರವ ಕೊಡುತ್ತಾರೆ ಅಷ್ಟು ತಮ್ಮ ರಿಕಾರ್ಡನ್ನು ಚೆನ್ನಾಗಿ ಇಟ್ಕೋಬಹುದಾಗಿದೆ. ಅನ್ಯರಿಗೆ ಗೌರವ ಕೊಡುವುದು ತನ್ನ ರಿಕಾರ್ಡನ್ನು ತಯಾರು ಮಾಡಿಕೊಳ್ಳುವಂತಹದ್ದು. ಒಂದು ವೇಳೆ ಗೌರವ ಕಡಿಮೆ ಕೊಟ್ಟಿದ್ದೀರಾ ಅಂದರೆ ನಿಮ್ಮ ರಿಕಾರ್ಡಲ್ಲಿಯೂ ಕೂಡ ಕಡಿಮೆ ಆಗ್ಬಿಡತ್ತೆ. ಆದ್ದರಿಂದ ಈ ಮುಖ್ಯ ಮಾತಿನ ಅವಶ್ಯಕತೆ ಇದೆ. ಅರ್ಥ ಆಯ್ತಾ ಅಂತಾರೆ ಬಾಬಾ. ಹೀಗೆ ಯಜ್ಞದ ಸಹಯೋಗಿಗಳಾಗುವುದು ಸಹಯೋಗ ಪಡೆಯುವುದಾಗಿದೆ, ಹಾಗೆ ಗೌರವ ಕೊಡುವುದು ಗೌರವ ಪಡೆಯುವುದಾಗಿದೆ. ಕೊಡ್ತೀರಾ
ಪಡ್ಕೊಳ್ಳೋದಕ್ಕೋಸ್ಕರ. ಒಂದ್ಸಲ ಕೊಡ್ತೀರಾ, ಅನೇಕ ಬಾರಿ ತಗೊಳ್ಳೋದಕ್ಕೆ ಹಕ್ಕುದಾರರಾಗ್ಬಿಡ್ತೀರಾ. ಹೇಗೆ ಹೇಳ್ತೀರಲ್ವಾ, ಚಿಕ್ಕವರಿಗೆ ಪ್ರೀತಿ ಕೊಡಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂದ್ಬಿಟ್ಟು. ಆದರೆ ಈಗ ಎಲ್ಲರಿಗೂ ಬಾಬಾ ಹೇಳ್ತಾರೆ, ಎಲ್ಲರನ್ನ ದೊಡ್ಡವರು ಅಂತ ತಿಳ್ಕೊಂಡು ಗೌರವ ಕೊಡಬೇಕು. ಇದೇ ಸರ್ವರ ಸ್ನೇಹವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಈ ಮಾತಿನ ಕಡೆ ವಿಶೇಷವಾಗಿ ಗಮನ ಕೊಡಬೇಕು. ಗಮನ ಕೊಡಲಿಕ್ಕೆ ವಿಶೇಷವಾದ ಯೋಗ್ಯವಾದ ಮಾತಿದು ಅಂತಾರೆ ಬಾಬಾ. ಪ್ರತಿ ಮಾತಿನಲ್ಲಿ ಮೊದಲು ನೀವು ಅಂತ ಹೇಳಿ. ಈ ದೃಷ್ಟಿ, ವೃತ್ತಿ, ವಾಣಿ, ಕರ್ಮದಲ್ಲಿ ತನ್ನಿ ಬಾಬಾ ಹೇಳ್ತಾರೆ. ಎಷ್ಟೆಷ್ಟು ನೀವು ಬೇರೆಯವರನ್ನು ಮುಂದೆ ಇಡ್ತೀರಾ, ನೀವು ಅಂತ ಹೇಳ್ತೀರಾ, ಗೌರವ ಕೊಡ್ತೀರಾ, ಅಷ್ಟಷ್ಟು ವಿಶ್ವದ ಮತ್ತು ಬಾಬನ ಸಮಾನ ನೀವಾಗ್ಬಿಡ್ತೀರಾ ಅಂತಾರೆ ಬಾಬರವರು. ವಿಶ್ವದ ತಂದೆಯ ಸಮಾನ ಅಂದರೆ ಅರ್ಥ ಏನು? ವಿಶ್ವಕ್ಕೆ ಬಾಬ್ ಸಮಾನ್ ಬನ್ ಜಾಯಂಗೆ ಅಂತಾರೆ ಬಾಬರವರು. ವಿಶ್ವದ ತಂದೆಯ ಸಮಾನ ಆಗ್ಬಿಡ್ತೀರ ಅಂದರೆ ಏನು, ಕ್ಯಾ ಹೇ ಉಸ್ಕಾ ಅರ್ಥ ಅಂತಾರೆ ಬಾಬಾ. ಒಂದಂತೂ ವಿಶ್ವದ ತಂದೆಯ ಸಮಾನ ಆಗುವಂತಹದ್ದು. ಎರಡನೆಯದಾಗಿ, ಯಾವಾಗ ವಿಶ್ವ ಮಹಾರಾಜ ಆಗ್ತೀರಾ ಆಗಲೂ ವಿಶ್ವದ ತಂದೆ ಅಂತ ಕರೆಸ್ಕೊಳ್ತೀರ. ಸತ್ಯುಗದಲ್ಲಿ ರಾಜನೇ ಭಗವಂತನ ಸಮಾನ ಇರ್ತಾರಲ್ವ, ಭಗವಂತ ಇರಲ್ಲ ಅಲ್ಲಿ, ಭಗವಂತನನ್ನು ಕರೆಯೋದಿಲ್ಲ, ಆದರೆ ಮಹಾರಾಜನನ್ನು ಅಷ್ಟು ಪ್ರೀತಿಸ್ತಾರೆ. ಬಾಬಾ ಹೇಳ್ತಾರೆ ವಿಶ್ವರಾಜ ವಿಶ್ವದ ತಂದೆ ಆಗ್ಬಿಟ್ಟಿರ್ತಾರೆ ಅಂದಾಗ ವಿಶ್ವದ ತಂದೆ ಆಗ್ಬಿಟ್ರೆ ಅಲ್ವಾ, ಮತ್ತು ವಿಶ್ವದ ತಂದೆಯ ಸಮಾನನೂ ಆಗ್ಬಿಟ್ರಿ. ಯಾವುದರಿಂದ? ಮೊದಲು ನೀವು ಅಂತ ಮಾಡುವುದರಿಂದ. ಮೊದಲು ನೀವು ಅಂತ ಪ್ರತಿಯೊಬ್ಬರಿಗೂ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಗೌರವ ಕೊಡುವುದರಿಂದ. ಒಳ್ಳೆಯದು ತಿಳ್ಕೊಂಡ್ರ ಅಂತಾರೆ ಬಾಬಾ. ನಿರ್ಮಾಣರಾಗುವುದರಿಂದ ಪ್ರತ್ಯಕ್ಷ ಪ್ರಮಾಣ ಆಗ್ಬಿಡ್ತೀರ. ನಿರ್ಮಾಣ ಆಗುವುದರಿಂದ ವಿಶ್ವದ ನಿರ್ಮಾಣವನ್ನು ಮಾಡಬಹುದಾಗಿದೆ. ತಿಳಿಯಿತ? ಈ ರೀತಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಲು ಸಾಕ್ಷಿತನದ ರಾಖಿಯನ್ನು ಕಟ್ಕೊಳ್ಬೇಕು. ಯಾವಾಗ ಮೊದಲಿಂದಲೇ ಸಾಕ್ಷಿತನದ ರಾಖಿಯನ್ನು ಕಟ್ಕೊಂಡ್ಬಿಡ್ತೀರ, ಆಗ ರಾಖಿಯ ಸರ್ವಿಸ್ ಸಹ ಸಫಲತಾಪೂರ್ವಕವಾಗಿ ಆಗತ್ತೆ. ಗೊತ್ತಾಯ್ತಾ ಅಂತಾರೆ ಬಾಬಾ. ಪಾರ್ಟಿ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ, ಸಮ್ಮೇಳನವನ್ನು ಮಾಡ್ತಾ ಇದ್ದೀರಾ, ಸಮ್ಮೇಳನದ ಅರ್ಥವೇನಾಗಿದೆ? ಸರ್ವ ಆತ್ಮಗಳ ಮಿಲನ. ಸಮ್ಮೇಳನದ ಅರ್ಥ ಹೇಳ್ತಿದ್ದಾರೆ ಬಾಬಾ, ಸರ್ವ ಆತ್ಮರ ಮಿಲನ. ಸರ್ವ ಆತ್ಮಗಳ ಮಿಲನ ಯಾರ ಜೊತೆ ಮಾಡಿಸ್ತೀರಾ? ತಂದೆಯ ಜೊತೆ. ಈ ಕಾಲದ ಸಮಯ ಯಾವುದಾಗಿದೆ, ವರ್ತಮಾನದ ಸಮಯ ಯಾವುದಾಗಿದೆ, ಸಂಪೂರ್ಣತೆಯ ಸಮಯವನ್ನು ಸಮೀಪ ತರುವುದಾಗಿದೆ ಅಂದಾಗ ವರ್ತಮಾನ ಸಮಯದ ಪ್ರಮಾಣವಾಗಿ ನಿಶ್ಚಿತ ಆಗ್ಬಿಟ್ಟಿದೆ. ಹೀಗೆ ಕಲ್ಪದ ಮೊದಲು ಸಹ ಪುರುಷಾರ್ಥ ನಿಮಿತ್ತ ಮಾತ್ರವಾಗಿ ಮಾಡಿಸ್ಲಾಗಿತ್ತು. ಹಾಗೆ ಬಾಬಾ ಹೇಳ್ತಾರೆ, ಐಸೇ ಹಿ ನಹಿ ಕಿಯಾ ಪುರುಷಾರ್ಥ, ಸುಮ್ಮನೆ ಹಾಗೆ ಮಾಡಲಿಲ್ಲ ಪುರುಷಾರ್ಥ. ಇವತ್ತೂ ಸಹ ಪ್ರಾಪ್ತಿ ಹಾಗೆ ಆಗತ್ತೆ ಅಂತಾರೆ ಬಾಬರವರು. ಅಂದರೆ ಈಗ ಪುರುಷಾರ್ಥ ಮಾಡ್ತೀವಿ, ಯಾವಾಗಲೂ ಪ್ರಾಪ್ತಿ ಆಗತ್ತೆ, ಆ ರೀತಿ ಅಲ್ಲ. ಈಗೀಗ ಪುರುಷಾರ್ಥ ಮಾಡ್ತೀರಾ, ಈಗೀಗ ಪ್ರಾಪ್ತಿಯು ಕೂಡ ಸಿಕ್ಬಿಡತ್ತೆ. ಈ ರೀತಿ ಪುರುಷಾರ್ಥ ಇದೆಯಾ ಅಂತಾರೆ ಬಾಬಾ. ಪುರುಷಾರ್ಥ ಮಾಡಿದ್ವಿ, ಪ್ರಾಪ್ತಿನೂ ಪಡ್ಕೊಳ್ತಾ ಇದ್ದೀವಿ, ಆ ರೀತಿ ಪುರುಷಾರ್ಥ ಇದೆಯಾ? ಯಾವಾಗ ಸ್ವಯಂ ಪ್ರಾಪ್ತಿ ಸ್ವರೂಪರಾಗಿರ್ತೀರ ಆಗ ಅನ್ಯ ಅನೇಕ ಆತ್ಮಗಳಿಗೂ ಕೂಡ ಪ್ರಾಪ್ತಿ ಮಾಡಿಸಬಹುದಾಗಿದೆ. ಒಂದು ವೇಳೆ ಸ್ವಯಂ ಪ್ರಾಪ್ತಿ ಸ್ವರೂಪರಾಗಲಿಲ್ಲ ಅಂದರೆ ಅನ್ಯರಿಗೆ ಹೇಗೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಈಗ ಮಾಡಿಸ್ಲಿಲ್ಲ ಅಂತ ಅಂದರೆ ಯಾವಾಗಲೂ ಮಾಡಿಸ್ಲಿಕ್ಕಾಗೋದಿಲ್ಲ, ಮತ್ತು ಯಾವಾಗ ಮಾಡಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. ಒಂದು ವೇಳೆ ಈಗ ಮಾಡಿಸ್ಲಿಕ್ಕಾಗಲಿಲ್ಲ ಅಂದರೆ ಮತ್ತು ಯಾವಾಗ ಮಾಡಿಸ್ತೀರಾ? ಹೇಳಾಯ್ತು ಅಲ್ವಾ, ಯಾವಾಗಲೂ ಮಾಡಿಸ್ತೀವಿ. ಕಬ್ಬು ಈ ಶಬ್ದವನ್ನು ಸಮಾಪ್ತಿ ಮಾಡಿಬಿಡಿ. ಹರ್ ಬಾತ್ ಮೇ ಅಬ್ ಹೋ ಜಾಯ್. ಪ್ರತಿ ವಿಷಯದಲ್ಲಿಯೂ ಕೂಡ ಈಗ ಮಾಡ್ತೀವಿ ಅಂತ ಹೇಳಿ. ಇಷ್ಟು ಪರಿವರ್ತನೆ ವಾಣಿ, ಕರ್ಮ ಮತ್ತು ಸಂಕಲ್ಪದಲ್ಲಿ ತರಬೇಕಾಗಿದೆ. ಸಂಕಲ್ಪದಲ್ಲಿಯೂ ಕೂಡ ಇದು ಬರಬಾರ್ದು, ಯಾವಾಗಲೂ ಮಾಡ್ತೀವಿ ಬಿಡಿ, ಆಗ್ಬಿಡತ್ತೆ ಬಿಡಿ, ಆಗೋಗ್ಬಿಡತ್ತೆ, ಈ ರೀತಿ ಅಲ್ಲ.
ಈಗ ಮಾಡಬೇಕು, ಈಗ ಆಗ್ಬಿಡ್ಬೇಕು ಯಾವುದು ಇತ್ತು ಅಂದ್ರೂ ಕೂಡ. ಈ ರೀತಿ ಪರಿವರ್ತನೆ ಮಾಡಿಕೊಂಡಾಗ ಸರ್ವಿಸ್ನ ಸಫಲತೆ ಸಿಗುತ್ತೆ ಅಂತಾರೆ ಬಾಬಾ. ಒಂದು ವೇಳೆ ಸ್ವಯಂನಲ್ಲಿಯೇ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ ಅಂದರೆ ಪ್ರಜೆಗಳು ಕೂಡ ಹೇಳ್ತಾರೆ ಒಳ್ಳೆಯದು, ಬಹಳ ಆಗ್ಬಿಡ್ತು, ಮಾಡ್ತೀವಿ ನಿಧಾನವಾಗಿ, ಮಾಡುವಾಗ ಆಗ್ಬಿಡುತ್ತೆ ಬಿಡಿ, ಈ ರೀತಿ ಹೇಳಿಬಿಡ್ತಾರೆ. ಯಾವಾಗಲೋ ಎಂಬುದರ ಮೇಲೆ ಬಿಡುವಂತಹವರು ಲಾಸ್ಟಲ್ಲಿ ಪ್ರಜೆಗಳಾಗಿ ಬರ್ತಾರೆ. ಅಂದಾಗ ಈಗ ಸಮೀಪದ ಪ್ರಜೆಗಳಾಗಬೇಕಾಗಿದೆ. ಸಮೀಪದ ಪ್ರಜೆಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಬಾಬಾ ಹೇಳ್ತಾರೆ ಕೋಮಲತೆಯನ್ನು ಬಿಡಬೇಕು. ತುಂಬ ನಾಜೂಕುತನ, ಕೋಮಲತೆಯನ್ನು ಬಿಡಬೇಕು, ನಾಜಿಂದ ನಡೆಯುವಂತಹದ್ದನ್ನು ಬಿಡಬೇಕಾಗಿದೆ. ಬಾಬಾ ಹೇಳ್ತಾರೆ ರಹಸ್ಯಗಳನ್ನು ತಿಳ್ಕೊಳ್ಳಿ, ರಹಸ್ಯಗಳಲ್ಲಿ ನಡೆಯಿರಿ, ನಕರ ಮಾಡಲಿಕ್ಕೆ ಹೋಗಬೇಡಿ. ಸೋಮಾರಿತನದ ನಾಜೂಕುತನ ಇರುತ್ತೆ ಅಲ್ವಾ ಕೋಮಲತೆ. ಎಷ್ಟೆಷ್ಟು ರಾಜಯುಕ್ತರಾಗಿರ್ತೀರ ಅಷ್ಟೆಷ್ಟು ನಾಜೂಕುತನ ಬಿಟ್ಟು ಹೋಗ್ಬಿಡುತ್ತೆ. ಕೋಮಲ ಸ್ವಭಾವ, ಸಂಸ್ಕಾರ, ಮಾತು ಏನು ಇದೆ ಅದು ಬಿಟ್ಟು ಹೋಗ್ಬಿಡುತ್ತೆ. ಆತ್ಮೀಯತೆಯ ಒಂದೇ ರೂಪ ಸದಾ ಇರುತ್ತಾ ಕೇಳ್ತಿದ್ದಾರೆ ಬಾಬಾ. ರೂಪ ಪರಿವರ್ತಿಸ್ಕೊಳ್ಳೋದಕ್ಕೆ ಬದಲಾಗಿ ಈ ಶರೀರದ ಅಭಿಮಾನವನ್ನು ಬಿಡಬೇಕು ಮತ್ತು ಈ ಅಭ್ಯಾಸದಲ್ಲಿ ಇರಬೇಕಾಗಿದೆ. ಶರೀರ ಬಿಡುವ ಅಭ್ಯಾಸ ಆಯಿತು ಅಂತ ಹೇಳಿದ್ರೆ ರೂಪ ಬದಲಾಯಿಸುವುದು ಕೂಡ ಹೋಗ್ಬಿಡತ್ತೆ. ವಿದ್ಯಾಭ್ಯಾಸದಲ್ಲಿಯೂ ಕೂಡ ರೆಗ್ಯುಲರ್ ಆಗುವುದು ಮುಖ್ಯ ಮಾತಾಗಿದೆ. ಅದು ಸಹ ಕೇವಲ ಬರುವುದರಿಂದ ಅಲ್ಲ, ಆದರೆ ಪ್ರತಿ ಮಾತಿನಲ್ಲೂ ರೆಗ್ಯುಲರ್, ಎಷ್ಟು ರೆಗ್ಯುಲರ್ ಇರ್ತೀರ ಅಷ್ಟು ರೂಲರ್ ಆಗ್ತೀರ ಅಂತಾರೆ ಬಾಬರವರು. ಆಗೇನು ಮಾಡಬಹುದು, ಎಲ್ಲ ಮಾತುಗಳಲ್ಲಿ ರೆಗ್ಯುಲರ್ ಆಗಬೇಕು. ಅಮೃತ ವೇಳೆ ಎದ್ದುಳುವುದರಿಂದ ಹಿಡಿದು ಪ್ರತಿ ಕರ್ಮ, ಪ್ರತಿ ಸಂಕಲ್ಪ, ಪ್ರತಿ ಮಾತಿನಲ್ಲಿ ರೆಗ್ಯುಲರ್. ಒಂದು ಮಾತು ಸಹ ಈ ರೀತಿ ಬರಬಾರ್ದು ವ್ಯರ್ಥ ಇರುವ ಹಾಗೆ. ಈ ಪ್ರಪಂಚದ ಮುಂದೆ ಯಾರೆಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರು ಯಾವಾಗ ಸ್ಪೀಚ್ ಮಾಡ್ತಾರೆ ಅವರು ಮಾತನಾಡುವ ಶಬ್ದಗಳು ಕೂಡ ಮಿಕ್ಸ್ ಮಾಡಿಕೊಳ್ತಾರೆ ಅಲ್ವಾ. ಸೊ ನೀವು ಫಿಕ್ಸ್ ಮಾಡಿರ್ತಾರೆ ಅವರೇನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಅದೆಲ್ಲವೂ ಸಹ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಅಂತಾರೆ ಬಾಬರವರು. ನೀವು ಸಹ ದೊಡ್ಡವರಿಗಿಂತ ದೊಡ್ಡ ವ್ಯಕ್ತಿಗಳಾಗಿದ್ದೀರ ಅಲ್ವಾ, ಹಾಗೆಯೇ ನಿಮ್ಮ ಮಾತು ಸಹ ಫಿಕ್ಸ್ ಆಗಿರಬೇಕು. ಇಷ್ಟು ಮಾತಾಡಬೇಕು, ಹೀಗೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಬಾಬಾ ಹೇಳ್ತಾರೆ ಮಾಯೆಯ ಮಿಕ್ಸ್ ಆಗಬಾರ್ದು, ಫಿಕ್ಸ್ ಆಗಿರಬೇಕು, ಮಿಕ್ಸ್ ಆಗಬಾರ್ದು. ಈ ರೀತಿ ರೆಗ್ಯುಲರ್ ಆಗಿರುವಂತಹವರ ಸರ್ವಿಸು ಸಫಲ ಆಗತ್ತೆ. ಸಮ್ಮೇಳನದ ಪ್ರತಿ ಕಾರ್ಯ ಮಾಡ್ತಾ ಇದನ್ನು ಎಂದಿಗೂ ಸಹ ಮರಿಬಾರ್ದಾಗಿದೆ. ನಾವು ವಿಶ್ವದ ಮುಂದೆ ಸಾಕ್ಷಾತ್ಕಾರ ಮೂರ್ತಿಗಳಾಗಿದ್ದೇವೆ. ಸಾಕ್ಷಾತ್ಕಾರ ಮೂರ್ತಿ ಆಗುವುದರಿಂದ ನಿಮ್ಮ ಮೂಲಕ ಬಾಬ್ ದಾದಾರವರ ಸಾಕ್ಷಾತ್ಕಾರ ಸ್ವತಃವಾಗಿಯೇ ಆಗತ್ತೆ. ಆಗ ಬಾಬಾ ಹೇಳ್ತಾರೆ ಮಾಡಬಹುದು, ಯಾವಾಗ ಸ್ವಯಂನ್ನು ಜ್ಞಾನ ಯೋಗದ ಪ್ರತ್ಯಕ್ಷ ಪ್ರಮಾಣ ಮಾಡಿಕೊಳ್ತೀರ ಆಗ ಬಾಬ್ ದಾದಾರವರ ಸಾಕ್ಷಾತ್ಕಾರವನ್ನು ಮಾಡಿಸಬಹುದಾಗಿದೆ. ಎಷ್ಟೆಷ್ಟು ಸ್ವಯಂನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿಕೊಳ್ತೀರ ಅಷ್ಟೆಷ್ಟು ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದಾಗಿದೆ ಬಾಬರವರು. ಸೊ ಏನೆಲ್ಲ ಮಹಾವಾಕ್ಯಗಳನ್ನು ಹೇಳಿದ್ದಾರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದೇ ರೀತಿ ಮಾಡುವಂತಹ ಪುರುಷಾರ್ಥವನ್ನು ಮಾಡ್ತಾ ಹೋಗೋಣ. ಒಳ್ಳೆಯದು. ಓಂ ಶಾಂತಿ.